ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ನಾಟಿ ವೈದ್ಯ ನೀಲಕಂಠ, ರಾಮನಗರ. ಸ್ನೇಹಿತರೆ, ಇವತ್ತಿನ ದಿನಮಾನದಲ್ಲಿ ಈ ಬೇಸಿಗೆ ಋತುಮಾನದಲ್ಲಿ ಹೆಚ್ಚಿಗೆ ಕಾಡ್ತಕ್ಕಂಥ ಕಿಡ್ನಿ ಸ್ಟೋನು ಅಥವಾ ಕಿಡ್ನಿಯಲ್ಲಿ ಹರಳು ಅಂತ ಹೇಳ್ತೀವಲ್ವ, ಅದನ್ನು ಹೆಚ್ಚಿನ ಜನಕ್ಕೆ ಕಾಡ್ತಾ ಇದೆ. ಸೊ ಅದಕ್ಕೊಂದೇ ನಮ್ಮ ನಿಮ್ಮ ಸುತ್ತಮುತ್ತ ಮತ್ತು ಮನೆಯಂಗಳದಲ್ಲಿ ಬೆಳೀತಕ್ಕಂಥ ಒಂದು ಔಷಧೀಯ ಸಸ್ಯವನ್ನು ಇವತ್ತು ಪರಿಚಯ ಮಾಡಿಕೊಳ್ಳೋಣ, ಮತ್ತು ಅದನ್ನು ಬಳಕೆ ಮಾಡೋ ವಿಧಾನ ಕೂಡ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಕಿಡ್ನಿ ಸ್ಟೋನು ಬಹಳ ಮುಖ್ಯವಾಗಿ ಆಗುವಂಥದ್ದು ಈ ನೀರನ್ನ ಕುಡಿದೇ ಇದ್ದಾಗ, ಮತ್ತು ಕಿಡ್ನಿಯಲ್ಲಿ ಹೆಚ್ಚಿನ ಒಂದು ಸುಣ್ಣದ ಅಂಶ ಸೇರಿಕೊಂಡಾಗ, ಮತ್ತು ನೀರಿನಲ್ಲಿ ಗಡಸು ನೀರನ್ನು ಕುಡಿದಾಗಲೂ ಕೂಡ ಕೆಲವ್ರಿಗೆ ಆಗ್ತವೆ. ಸ್ನೇಹಿತರೆ, ಇದು ಕಾಡು ಬಸಳೆ. ಸೊ ಇದನ್ನು ಹೇಗೆ ಬಳಸಬೇಕು ಅಂತಂದರೆ, ಸೊ ಇದರ ಎರಡು ಎಲೆನು, ಚಿಕ್ಕ ಗಿಡ ಆದರೆ ಎರಡು ಎಲೆ, ದೊಡ್ಡ ಗಿಡ ಆದರೆ ಒಂದು ಎಲೆ ಸಾಕು. ದೊಡ್ಡ ಗಿಡ ಅದು ಎಲೆ ದೊಡ್ಡದಾಗಿದ್ದರೆ, ಸೊ ಆ ಒಂದು ಎಲೆನ ತಗೊಂಡು ದೊಡ್ಡದಾಗಿದ್ದರೆ ಅದಕ್ಕೆ ಒಂದು ಎರಡರಿಂದ ಮೂರು ಕಾಳುಮೆಣಸು ಮತ್ತು ಸ್ವಲ್ಪ ಸೈಂಧವ ಲವಣ, ಈ ಮೂರನ್ನು ಚೆನ್ನಾಗಿ ಅರೆದು ಪೇಸ್ಟ್ ಥರ ಮಾಡಿ ಒಂದು ಎಳೆನೀರಿಗೆ ಹಾಕಿ, ಆ ಎಳೆನೀರನ್ನು ನಾವು ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದಾಗ ಏನಾಗ್ತದೆ, ಕಿಡ್ನಿಯಲ್ಲಿರ್ತಕ್ಕಂಥ ಹರಳು ವಾಸಿಯಾಗ್ತದೆ ಅಥವಾ ಕರಗಿ ಮೂತ್ರದ ಮುಖಾಂತರ ಅದು ಆಚೆ ಹೋಗ್ತದೆ. ಸುಮಾರು ಜನ ಈ ಒಂದು ರೆಮಿಡಿಯಿಂದ ನಾನು ನಮ್ಮ ತಕ್ಕಂಥ ಕರೆಗಳು ಬಂದಾಗ ಹೇಳಿ ಈ ಕಿಡ್ನಿ ಸ್ಟೋನ್ ಈ ಒಂದು ರೆಮಿಡಿಯಿಂದ, ಈ ಒಂದು ಮನೆಯಂಗಳದ ಸಸ್ಯದಿಂದ ವಾಸಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ವಾಸಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸ್ನೇಹಿತರೆ, ನಮಸ್ಕಾರ.